ಸಭಾಧ್ಯಕ್ಷರೇ, ಇವತ್ತು ನಿಮ್ಮನ್ನು ಆ ಪೀಠದಲ್ಲಿ ನೋಡೋದಕ್ಕೆ ನನಗೆ ಅತ್ಯಂತ ಖುಷಿ ಅನ್ನಿಸ್ತದೆ. ಕಾರಣ ಏನಂದರೆ, ನಿಮ್ಮ ತಂದೆಯವರು ಫರೀದರವರು, ನಾನು 78ರಲ್ಲಿ ನಮ್ಮ ಜೊತೆ ಜೊತೆಯಲ್ಲೇ ಕೂರ್ತಾಯಿದ್ವಿ, ಒಂದೇ ಪಕ್ಕದಲ್ಲೇ ಕೂರ್ತಿದ್ವಿ. ಹಾಗಾಗಿ ಫರೀದ್ರವ್ರ ಬಗ್ಗೆ, ಫರೀದ್ರವರ ವಿಚಾರಗಳನ್ನು, ಚಿಂತನೆಗಳನ್ನೆಲ್ಲದೂ ಕೂಡ ನಾನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು. ನಿಮ್ಮ ಅವರು ತೀರ್ಕೊಂಡಂಥ ಸಂದರ್ಭದಲ್ಲಿ ಉಪಚುನಾವಣೆಗೂ ಕೂಡ ನಾನು ಬಂದಿದ್ದೆ. ಬಂದಾಗ ನಿಮ್ಮ ಬಗ್ಗೆ ತಿಳ್ಕೊಳ್ಳೋವಂಥ ಪ್ರಯತ್ನವನ್ನು ಕೂಡ ಮಾಡಿದೆ. ಬಹುಶಃ ಇವತ್ತು ನಮ್ಮೆಲ್ಲರ ಭಾಗ್ಯ ಅಂಥೇಳಿ ನಾನು ಭಾವಿಸ್ತೇನೆ, ನಿಮ್ಮನ್ನು ಇಷ್ಟು ಎತ್ತರದ ಪೀಠದಲ್ಲಿ ಕೂತು ನೋಡುವಂಥ ಅವಕಾಶ ಸಿಕ್ಕಿದ್ದಕ್ಕೆ. ಈ ಸದನದಲ್ಲಿ ಮುಖ್ಯಮಂತ್ರಿಗಳು ಸಭಾನಾಯಕರು, ಅವರಿಗಿನ್ನ ಎತ್ತರದ ಸೀಟಲ್ಲಿ ನೀವು ಕೂತಿದ್ದೀರಿ ಅಂತ ಹೇಳಿದ್ರೆ ಈ ಸಭೆಯ ಘನತೆ ಗೌರವ ಏನು ಅಂತಕ್ಕಂಥದ್ದನ್ನು ನಾವು ಜನತಂತ್ರ ವ್ಯವಸ್ಥೆಯಲ್ಲಿ ಅದನ್ನು ನೋಡಬೇಕಾಗ್ತದೆ. ಈ ಪಾರ್ಲಿಮೆಂಟರಿ ಡೆಮಾಕ್ರಸಿ ಯಶಸ್ವಿ ಆಗಬೇಕಾದಾಗ ಈ ಸದನದ, ಅದರಲ್ಲೂ ಮುಖ್ಯವಾಗಿ ಸದಸ್ಯ ಅಧ್ಯಕ್ಷರಾಗಿರ್ತಕ್ಕಂಥವ್ರ ಜವಾಬ್ದಾರಿಕೆ ತುಂಬ ಇರ್ತದೆ. ನಿಮ್ಮನ್ನು ಮೀರಿ ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಅಧೀನದಲ್ಲಿ ಬರತಕ್ಕಂಥದ್ದೇ ಸರ್ಕಾರ. ಗೌರ್ಮೆಂಟ್ ಈಸ್ ಅ ಕ್ರಿಯೇಚರ್ ಆಫ್ ದಿಸ್ ಹೌಸ್ ಆ್ಯಂಡ್ ಯು ಆರ್ ದಿ ಲೀಡರ್ ಆಫ್ ದಿಸ್ ಹೌಸ್. ಹಾಗಾಗಿ ನಮ್ಮ ಮುಖ್ಯವಾದಂಥ ಕೆಲಸ ಏನು, ಇಲ್ಲಿ ವಿಧಾನಸಭೆಗೆ ಇವತ್ತು ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ಭಾಳಷ್ಟು ಜನ ಹೊಸರು ಬಂದಿದ್ದಾರೆ, ಯುವಕರು ಬಂದಿದ್ದಾರೆ. ವಿಚಾರಗಳು ಅಷ್ಟು ಗೊತ್ತಿಲ್ಲದೆ ಇರತಕ್ಕಂಥವ್ರು ಇದ್ದಾರೆ, ಅವ್ರನ್ನ ತಯಾರು ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ಯಾಕೆಂದರೆ ಬೇಸಿಕಲಿ ಕಾನೂನು ಪದವಿಯನ್ನು ಕೂಡ ಪಡೆದಿರ್ತಕ್ಕಂಥವ್ರು, ಅವರ ಆ ನಾಯಕತ್ವವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಮಾಡಬೇಕಾದಾಗ ಸದನದ ಘನತೆ ಗೌರವ ಏನು ಅಂತಕ್ಕಂಥದ್ರ ಬಗ್ಗೆ ನಾವು ನನ್ನ ಕೆಲವು ಸಲಹೆಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೇನೆ. ಬಹುಶಃ ಇವತ್ತು ಆಡಳಿತ ಯಂತ್ರವನ್ನು ಇವತ್ತು ಜಿಡ್ಡು ಕಟ್ಟಿರ್ತಕ್ಕಂಥದ್ದನ್ನು ಅದನ್ನು ಚುರುಕು ಮಾಡಬೇಕಾದಾಗ ನಿಮ್ಮ ಪೀಠದಿಂದ ಬರತಕ್ಕಂಥ ಸಲಹೆಗಳು, ತೀರ್ಮಾನಗಳು, ನಿರ್ಣಯಗಳು ಇವೆಲ್ಲದೂ ಕೂಡ ಭಾಳ ಮುಖ್ಯ ಆಗ್ತದೆ. ಹೇಗೆ ಅಂತ ಹೇಳಿದ್ರೆ, ನಾವು ಈ ಸದನ ಇರತಕ್ಕಂಥದ್ದು ನಾವು ಕಾನೂನು ವಿಚಾರದಲ್ಲಿ ಕಾನೂನು ರಚನೆ ಮಾಡೋದಕ್ಕೆ, ಕಾನೂನು ರಚನೆ ಮಾಡುವಂಥ ಸಂದರ್ಭದಲ್ಲಿ ನಾವೇನಾಗ್ತದೆ ಅಂದರೆ ಯಾವ ಕಾನೂನು ಬಗ್ಗೆನೂ ಕೂಡ ಚರ್ಚೆ ಆಗೋದಿಲ್ಲ. ಯಾವ ರೀತಿ ಅಂತಂದರೆ ಅಪೋಸಿಷನ್ ಧರಣಿ ಮಾಡುವಂಥ ಸಂದರ್ಭದಲ್ಲಿ ನಾವು ಕಾನೂನುಗಳನ್ನ ಪಾಸ್ ಮಾಡ್ಕೊಳ್ಳೋದು, ಇದು ಎರಡು ಕಡೆಯಿಂದಲೂ ಕೂಡ ನಡೆದಿರ್ತಕ್ಕಂಥದ್ದು. ಇದಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಆಗಬೇಕಾದಾಗ ನೀವು ಸದನದ ಮುಖ್ಯವಾದಂಥ ಜವಾಬ್ದಾರಿಗೆ, ಸದನದಲ್ಲಿ ಯಾವುದೇ ಬಿಲ್ಗಳು ಬರಲಿ, ಯಾವುದೇ ಅಮೆಂಡ್ಮೆಂಟ್ಸ್ ಬರಲಿ, ಅದು ವ್ಯಾಪಕವಾಗಿ ಚರ್ಚೆ ಮಾಡಬೇಕು. ಚರ್ಚೆ ಮಾಡೋದ್ರ ಜೊತೆಗೆ ಯುವಕರಿಗೆ ಹೆಚ್ಚು ಅವಕಾಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಸಭಾಧ್ಯಕ್ಷರಿಗೆ ನಾನು ಹೇಳ್ತಕ್ಕಂಥದ್ದು, ವಿಧಾನಸಭೆಯಲ್ಲಿ ಭಾಳ ತೀಕ್ಷ್ಣವಾಗಿರ್ತಕ್ಕಂಥ ಟೀಕೆಗಳು ಬರಬೇಕು. ತೀಕ್ಷ್ಣವಾಗಿರ್ತಕ್ಕಂಥ ಟೀಕೆಗಳು ಬಂದಾಗಲೇ ಆಡಳಿತ ಯಂತ್ರ ಚುರುಕಾಗೋದಕ್ಕೆ ಸಾಧ್ಯ ಆಗುತ್ತೆ, ಸರ್ಕಾರ ಚುರುಕಾಗೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತೇನಾದರೂ ಕೂಡ ನೀವು ಇಂಥವ್ರ ಪ್ರಶ್ನೆ ಕೇಳ್ತಾರೆ ಅಂತೇಳಿ ಗಮನಕ್ಕೆ ಬಂದಾಗ ಮಂತ್ರಿ ಆದವ್ರಿಗೆ ಇವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅರ್ಥಗರ್ಭಿತವಾಗಿ ಮಾತಾಡ್ತಾರೆ, ವಿಚಾರವನ್ನು ತಿಳಿದು ಮಾತಾಡ್ತಾರೆ ಅಂತಕ್ಕಂಥ ಭಯ ಬರ್ತಕ್ಕಂಥ ರೀತಿಯಲ್ಲಿ ಎಲ್ಲ ಸದಸ್ಯರು ಕೂಡ ಇರಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಎಲ್ಲಾದರೂ ಕೂಡ ಹೆಚ್ಚು ಕಡಿಮೆ ಆದಂಥ ಸಂದರ್ಭದಲ್ಲಿ ಅವರ ನೆರವಿಗೆ ನೀವು ಬರಬೇಕಾಗ್ತದೆ. ಸಂಸದೀಯ ವ್ಯವಸ್ಥೆಯಲ್ಲಿ ಇವತ್ತು ನಿಮ್ಮ ಪಾತ್ರ ಎಷ್ಟು ದೊಡ್ಡದು ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ಇವತ್ತು ಬಿಲ್ಗಳ ಮೇಲೆ ಚರ್ಚೆ ಆಗಬೇಕು, ಆ ಚರ್ಚೆ ಇಲ್ಲದೇ ಯಾವುದೂ ಪಾಸ್ ಆಗಬಾರ್ದು. ಮತ್ತು ಚರ್ಚೆ ಆಗಬೇಕಾದಾಗ ಏನಾಗುತ್ತೆ ಅಂದರೆ ಸಾಂದರ್ಭಿಕವಾಗಿ ಏನೋ ಒಂದು ಅಮೆಂಡ್ಮೆಂಟು ಅದು ಆ್ಯಕ್ಟಿಗೆ ಪೂರಕವಾಗಿರ್ತದೋ ಇಲ್ಲೋ ಅಂತೇಳಿ ಯಾರಿಗೂ ಗೊತ್ತೇ ಇರೋದಿಲ್ಲ. ಒಂದು ಅಮೆಂಡ್ಮೆಂಟ್ ತರೋದು, ಪಾಸ್ ಅನ್ನೋದು, ಚರ್ಚೆ ಇಲ್ಲದೇ ಪಾಸ್ ಆಗೋದು, ಅದು ಏನಾಗ್ತದೆ ಅಂತಂದರೆ ಎಷ್ಟೋ ಸಂದರ್ಭದಲ್ಲಿ ನಾವು ಕಾನೂನು ರಚನೆ ಮಾಡ್ತೀವಿ, ವಿಧಾನಸಭೆ ಕಾನೂನು ರಚನೆ ಮಾಡಿದ್ದಾದಮೇಲೆ
ಸರ್ಕಾರ ನಿಮ್ಮ ಅಧೀನದಲ್ಲಿ ಇದ್ದರೂ ಕೂಡ ಭಾಳಷ್ಟು ಕಡೆ ನೋಟಿಫಿಕೇಷನ್ಗಳೇ ಆಗೋದಿಲ್ಲ, ನೋಟಿಫಿಕೇಷನ್ಗಳೇ ಆಗೋದಿಲ್ಲ, ಅವು ಜಾರಿನೇ ಬರೋದಿಲ್ಲ. ಜನ ತಿಳಿದಿರೋದು ಪತ್ರಿಕೆಯಲ್ಲಿ ಬರ್ತಾ ಇದೆ, ಪತ್ರಿಕೆಯಲ್ಲಿ ಬಂದಿದೆ ಕಾನೂನು ಪಾಸ್ ಆಗಿದೆ ಅಂತೇಳಿ, ಅದು ನಿಜ ಸ್ಥಿತಿಯಲ್ಲಿ ಕಾನೂನು ಪಾಸ್ ಆಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ನೀವು ಎಷ್ಟು ಕಾನೂನುಗಳನ್ನ ಮಾಡಿದ್ದೀರಿ, ಕಾನೂನುಗಳು ಎಷ್ಟು ಜಾರಿಯಲ್ಲಿದ್ದಾವೆ, ಯಾವ ರೀತಿಯಾಗಿದ್ದಾವೆ ಅಂತಕ್ಕಂಥ ವಿಚಾರಗಳನ್ನು ಕೂಡ ಇವತ್ತು ನೀವು ಒಂದು ಟೈಮ್ ಫಿಕ್ಸ್ ಮಾಡಿ ಸದಸ್ಯರ ಹತ್ರ ಚರ್ಚೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆಗ ಮಾತ್ರ ನಾವು ಆಡಳಿತ ಯಂತ್ರವನ್ನು ಚುರುಕು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಅದು ಒಂದು ಈಗಾಗಲೇ ಎಚ್ ಕೆ ಪಾಟೀಲ್ ಅವರು ಕೂಡ ಪ್ರಸ್ತಾಪ ಮಾಡಿದರು. ಇವು ನಮ್ಮ ಸ್ಟ್ಯಾಂಡಿಂಗ್ ಕಮಿಟೀಸ್ ಇದೆ, ಸ್ಟ್ಯಾಂಡಿಂಗ್ ಕಮಿಟೀಸ್ನಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತದೆ. ಎಲ್ಲ ಅಧಿಕಾರಿಗಳು ಕೂಡ ಇರ್ತಾರೆ, ಮುಖ್ಯ ಕಾರ್ಯದರ್ಶಿಗಳು ಕೂಡ ಇರ್ತದೆ ಅಲ್ಲಿ. ಅಲ್ಲಿ ಅದೇ ಅಸೆಂಬ್ಲಿ ಪ್ರೊಸೀಡಿಂಗ್ಸ್ ಮಾಡೋ ರೀತಿಯಲ್ಲಿ ಎಲ್ಲದೂ ಕೂಡ ರೆಕಾರ್ಡ್ಗೆ ಹೋಗ್ತದೆ, ಎಲ್ಲದೂ ಇರ್ತದೆ. ಆದರೆ ಏನಾದರೂ ಚರ್ಚೆಗೆ ಬರ್ತದ, ಅದು ಪ್ರಯೋಜನಕ್ಕೆ ಬರ್ತದ ಅಂತ ಹೇಳಿದ್ರೆ ಯಾವ ವರದಿಗಳು ಕೂಡ ಇವತ್ತು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಎಲ್ಲ ಒಂದು ಕಡೆ ನಿಯಮವನ್ನು ಬದಲು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇವತ್ತು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇರ್ಬೋದು, ಎಸ್ಟಿಮೇಟ್ ಕಮಿಟಿ ಇರ್ಬೋದು, ಆ ಕಮಿಟಿನಲ್ಲಿ ಅವರದ್ದು ಆ ನಿರ್ಣಯಗಳು ಮಾಡಿರ್ತಕ್ಕಂಥ ತೀರ್ಮಾನಗಳನ್ನು, ಟೀಕೆಗಳನ್ನು ಅದನ್ನು ವ್ಯಾಪಕವಾಗಿ ವಿಧಾನಸಭೆಯಲ್ಲಿ ಮತ್ತೆ ಚರ್ಚೆ ಆಗ್ತಕ್ಕಂಥದ್ದಾಗಬೇಕು. ಅದರ ಮೇಲೆ ಇವತ್ತು ಮಂತ್ರಿಗಳನ್ನು ಮತ್ತು ಆಡಳಿತ ಯಂತ್ರದ ಅಧಿಕಾರಿಗಳನ್ನು ಇವತ್ತು ನಿಯಂತ್ರಣ ಇರೋದಕ್ಕೆ ಸಾಧ್ಯ ಆಗ್ತದೆ. ಇದು ಈ ಕೆಲಸವನ್ನು ಮಾಡಬೇಕಾದಾಗ ನಂದು ಇನ್ನೊಂದು ಸಲಹೆ ಇದೆ. ಮೊದಲೆಲ್ಲ ಕನ್ಸಲ್ಟೇಟಿವ್ ಕಮಿಟಿ ಅಂತ ಇತ್ತು, ಈಗಾಗಲೇ ಒಂದು 15 ವರ್ಷದಿಂದ ಕನ್ಸಲ್ಟೇಟಿವ್ ಕಮಿಟಿ ತೆಗೆದಾಕ್ಬಿಟ್ರು. ಕನ್ಸಲ್ಟೇಟಿವ್ ಕಮಿಟಿಗಳಿದ್ದರೆ ಆ ಏನಾಗ್ತದೆ ಅಂದರೆ ವ್ಯಾಪಕವಾಗಿ ಹೊಸದಾಗಿ ಬಂದಿರತಕ್ಕಂಥ ಸದಸ್ಯರು ಎಲ್ಲರೂ ಕೂಡ ಅದನ್ನು ಚರ್ಚೆ ಮಾಡೋದಕ್ಕೆ ಅವಕಾಶ ಆಗ್ತದೆ. ಯಾವುದೇ ರೀತಿಯಲ್ಲಿ ಯಾವುದೇ ಕಮಿಟಿ ಮೇಲೆ ಆಗಲಿ ಶಾಸಕರಾಗಿರ್ತಕ್ಕಂಥ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಆಡಳಿತವನ್ನು ಚುರುಕುಗೊಳಿಸೋದಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನು ಮಾಡುವಂಥ ಜವಾಬ್ದಾರಿ ಏನಿದೆ, ನಾನು ಅತ್ಯಂತ ಎತ್ತರದ ಜಾಗದಲ್ಲಿ ಇವತ್ತು ನಾನು ನೋಡ್ತಿದ್ದೇನೆ, ಭಾಳ ಸಂತೋಷ ಆಗಿದೆ. ನನಗೆ ಇನ್ನೊಂದು ಸಂತೋಷ ಆದರೆ ಈಗ ಭಾಷೆನಲ್ಲಿ ಹಳೆಗನ್ನಡ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಇದರಲ್ಲಿ ಅದು ನಿಮ್ಮ ಭಾಷೆ ಇದೆಯಲ್ಲ, ಅದು ಆ ಮಧುರತೆ ಇದೆಯಲ್ಲ, ಅದು ಯಾವ ಭಾಗದಲ್ಲಿ ಮಾತಾಡೋರಿಗೂ ಕೂಡ ಆ ಮಧುರತೆ ಬರೋದಿಲ್ಲ. ನಿಮ್ಮ ಮಾತು ಕೇಳಬೇಕು ಅಂತಂದರೆ ಖುಷಿ ಆಗ್ತದೆ ಅದು, ಯಾಕಂದರೆ ನಿಮ್ಮ ಭಾಷೆ ಆ ರೀತಿಯಾಗಿದೆ, ಭಾಷಾ ಶೈಲಿ ಆ ಥರ ಇದೆ, ಆ ನಿಮ್ಮ ಎಕ್ಸ್ಪ್ರೆಷನ್ ಆ ಥರ ಇದೆ. ಅದು ಬಹುಶಃ ಅದಕ್ಕೆ ಕ್ರೆಡಿಟ್ ಯಾರಿಗೆ ಕೊಡಬೇಕು ಅಂದರೆ ಇವತ್ತು ನಿಮಗೆ ನೀವು ತಿಂತಕ್ಕಂಥ ಫುಡ್ಡಿಗೆ ಕ್ರೆಡಿಟ್ ಕೊಡಬೇಕಾಗ್ತದೆ. ಇವತ್ತು ಅಂಥ ಭಾಷೆಯನ್ನು ಕೇಳುವಂಥ ಅವಕಾಶ ಆಗ್ತದೆ. ನಾನೊಂದು ಸರಿ ಎಷ್ಟೋ ಸಂದರ್ಭದಲ್ಲಿ ನೋಡ್ತಾ ಇದ್ದೆ, ಈಗ ನಾನು ಕಾನೂನು ಮಂತ್ರಿಯಾಗಿ ಕೂತಿದ್ದಾಗ ಯಾವುದಾದ್ರು ವಿಚಾರಗಳನ್ನ ಚರ್ಚೆ ಮಾಡಬೇಕಾದಾಗ ಇಬ್ಬರು ಮಂಗಳೂರಿನವ್ರು ಯಾರ ಬಂತು ಅಂದರೆ ಇಬ್ಬರು ಆರ್ಗ್ಯುಮೆಂಟು ಕೇಳ್ತಿದ್ದೆ, ಇಬ್ಬರು ಆರ್ಗ್ಯುಮೆಂಟು ಸರಿ ಇರ್ತದೆ, ತೀರ್ಪು ಏನು ಕೊಡಬೇಕು ಅಂತೇಳಿ ಗೊತ್ತಾಗ್ತಿರಲಿಲ್ಲ. ಯಾಕಂದರೆ ಆರ್ಗ್ಯುಮೆಂಟ್ ಅಷ್ಟು ಮಟ್ಟಿಗೆ ಮಾಡ್ತಾರೆ ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ನಿಮ್ಮಲ್ಲಿ ಅಂಥ ಪ್ರಜ್ಞಾವಂತಿಗೆ ಜ್ಞಾನ ಇರ್ತಕ್ಕಂಥದ್ದು, ಅದನ್ನು ನೀವು ಅದನ್ನು ಮಾಡಬೇಕಾದಾಗ ನೀವೆಲ್ಲೋ ಒಂದು ಕಡೆಗೆ ನೀವು ಕೊಡ್ತಕ್ಕಂಥ ರೂಲಿಂಗ್ಸು ನಾನು ವಿಚಾರವಾಗಿ ಪಾಯಿಂಟ್ ಆಫ್ ಆರ್ಡರ್ಸ್ ಸರ್ವೇ ಸಾಮಾನ್ಯವಾಗಿ ರೈಸ್ ಮಾಡ್ತಾರೆ. ಪಾಯಿಂಟ್ ಆಫ್ ಆರ್ಡರ್ಸನ್ನು ನೀವು ಕೊಡಬೇಕಾದಾಗ ದಯಮಾಡಿ ನೀವು ಬರೀ ಇಲ್ಲಿ ಕೂತಿರ್ತಕ್ಕಂಥದ್ದಲ್ಲಿ ಇಲ್ಲಿದ್ದಾರಲ್ಲ ಇಷ್ಟಕ್ಕೆ ಸೀಮಿತ ಆಗಬೇಡಿ. ನೀವು ನಿಮ್ಮಲ್ಲಿರ್ತಕ್ಕಂಥ ನಿಮಗೆ ಯಾವುದು ಆಧಾರ ಆಗಬೇಕು, ಹೌಸ್ ಆಫ್ ಲಾರ್ಡ್ಸ್ ಹೌಸ್ ಆಫ್ ಕಾಮನ್ಸಲ್ಲಿ ಬರ್ತಕ್ಕಂಥ ನಿರ್ಣಯಗಳು ತೀರ್ಮಾನಗಳು. ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದಾಗ ಪ್ರಿನ್ಸಿಪಲ್ಸನ್ನು ಎತ್ತಿಡಬೇಕಾದಾಗ ನಿಮ್ಮ ರೂಲಿಂಗ್ಸಿಂದ ಬರ್ತಕ್ಕಂಥದ್ರಲ್ಲಿ ಭಾಳ ಮುಖ್ಯ ಆಗ್ತದೆ. ಎಷ್ಟೋ ಸಂದರ್ಭದಲ್ಲಿ ನೀವು ಕೊಟ್ಟಂಥ ರೂಲಿಂಗ್ಗಳು ಕೂಡ ಇವತ್ತು ನ್ಯಾಯಾಂಗದಲ್ಲಿ ಕೂಡ ಚರ್ಚೆ ಆಗಬೇಕು, ನ್ಯಾಯಾಂಗಕ್ಕೂ ಕೂಡ ಮಾರ್ಗದರ್ಶನ ಕೊಡ್ತಕ್ಕಂಥ ರೀತಿಯಲ್ಲಿ ನಿಮ್ಮ ತೀರ್ಪುಗಳು ಬರಬೇಕಾಗ್ತದೆ. ಅದಕ್ಕೆ ನೀವು ಇವತ್ತು ಭಾಳ ಜನ ಇವತ್ತು ಒಳ್ಳೊಳ್ಳೆ ಸ್ಪೀಕರ್ಸ್ ನಿಮ್ಮ ಜಾಗದಲ್ಲಿ ಕೂತಿದ್ರು, ವೈಕುಂಠ ಬಾಳ್ಗರ್ ಅವ್ರನ್ನ ಅವರ ಕೊಟ್ಟಂಥ ತೀರ್ಪುಗಳನ್ನು ಅನೇಕ ತೀರ್ಪುಗಳನ್ನು ನಾನು ನೋಡಿದ್ದೇನೆ. ಅದಾದ ಮೇಲೆ ನಾನು ನೆನೆಸ್ತಕ್ಕಂಥದ್ದು ಅಂತಂದರೆ ಕೆ ಎಚ್ ರಂಗನಾಥರವರು, ಎಸ್ ಎಂ ಕೃಷ್ಣಾರವರು ಮತ್ತು ರಮೇಶ್ ಕುಮಾರ್ ಅವರು, ಇವರೆಲ್ಲರೂ ಕೂಡ ಒಂದು ಅವರು ಆ್ಯಸ್ ಎ ಸ್ಪೀಕರ್ಸ್ ಆಗಿ ಅವರ ಆ ಎಕ್ಸಲೆನ್ಸ್ ಅಂದರೆ ಏನು ಅಂತಕ್ಕಂಥದ್ದನ್ನು ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನೀವು ಯಾವುದೇ ಪಾಯಿಂಟ್ ಆಫ್ ಆರ್ಡರ್ಗಳು ಬಂದಂಥ ಸಂದರ್ಭದಲ್ಲೂ ಕೂಡ ಅದಕ್ಕೆ ಅವ್ರ ಕಡೆಯಿಂದಲೂ ಚರ್ಚೆಯನ್ನು ಕೇಳಿ, ಈ ಕಡೆಯೂ ಕೇಳಿ ತೀರ್ಪು ಕೊಡಬೇಕಾದಾಗ ಮಾತ್ರ ಅದು ಜನತಂತ್ರ ವ್ಯವಸ್ಥೆಯಲ್ಲಿ ಡೆಮಾಕ್ರಸಿ ಉಳಿತಕ್ಕಂಥ ರೀತಿಯಲ್ಲಿ ಅದನ್ನು ಸಂವಿಧಾನಬದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ತೀರ್ಪುಗಳು ಬರಬೇಕಾಗ್ತದೆ. ನಿಮ್ಮ ತೀರ್ಪುಗಳನ್ನು ಯಾರೂ ಕೂಡ ಅಲಕ್ಷ್ಯಗಳು ಮಾಡಬಾರ್ದು.
ಸದನದಲ್ಲಿ ಎಲ್ಲರೂ ಕೂಡ ನಿಮ್ಮ ತೀರ್ಪುಗಳಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ಹಾಗಾಗಿ ಅದ್ರ ಜೊತೆಗೆ ಇನ್ನೊಂದು ಅಧ್ಯಕ್ಷರೇ, ಎಲ್ಲ ಈ ಪೇಪರ್ಲೆಸ್ ಅಂತೇಳಿ ಮಾಡಬೇಕು ಅಂತಕ್ಕಂಥದ್ದು ಅನೇಕ ಪ್ರಸ್ತಾಪ ಆಗಿದೆ. ಈಗ ನಿಮ್ಮಲ್ಲಿ ಕೊಡ್ತಿರ್ದಿ ಇಷ್ಟಿಷ್ಟು ಬುಕ್ಸ್, ಇಷ್ಟಿಷ್ಟು ದಪ್ಪ ಇರ್ತದೆ, ಅದೇನು ನಮ್ಮ ನೋಟಿಸ್ ರೂಮ್ನಲ್ಲಿ ಅಲ್ಲಿ ಪೆಂಡಿ ಕಟ್ಟಿ ತಂದು ಕಾರಿ ಡಿಕ್ಕಿಗೆ ಹಾಕ್ತಾರೆ. ಅದನ್ನು ಯಾರು ತೆಗೆದು ನೋಡೋಕ್ಕೂ ಆಗೋದಿಲ್ಲ, ಬಿಡೋಕ್ಕೂ ಆಗೋದಿಲ್ಲ. ಕೊನೆಗೆ ಎಲ್ಲ ಆ ಟರ್ಮ್ ಮುಗಿದ ಮೇಲೆ ಅದನ್ನು ಬೆಂಕಿಗೆ ಹಾಕತಕ್ಕಂಥ ಪರಿಸ್ಥಿತಿ ಕೂಡ ಬರ್ತದೆ. ಅದು ಇಟ್ಕೊಳ್ಳೋ ಜಾಗನೂ ಇರೋದಿಲ್ಲ, ಅಷ್ಟು ಲಿಟ್ರೇಚರ್ ಇರ್ತದೆ. ಆದರೆ ಅಲ್ಲಿ ಅದ್ರ ಕಡಿಮೆ ಮಾಡ್ಬೇಕು, ಅದ್ರ ಕಡಿಮೆ ಮಾಡಬೇಕಾದಾಗ ನೀವು ಪೇಪರ್ಲೆಸ್ ಬರ್ತಕ್ಕಂಥ ರೀತಿಯಲ್ಲಿ ನೀವು ಹೊಸ ಶಾಸಕರು, ಈಗೆಲ್ಲದೂ ಸೋಷಿಯಲ್ ಮೀಡಿಯಾ ಬಗ್ಗೆ ಗೊತ್ತಿರ್ತಕ್ಕಂಥದ್ದು, ಸೋಷಿಯಲ್ ಮೀಡಿಯಾ ಬಗ್ಗೆ, ಇವತ್ತು ಟೆಕ್ನಾಲಜಿ ಬಗ್ಗೆ, ನಿಮಗೆ 5G ಇದೆ, 6G ಇದೆ, ಅದೆಲ್ಲದೂ ಕೂಡ ಬಂದಿರಬೇಕಾದಾಗ ಅದನ್ನು ನೀವು ಅದನ್ನು ಪ್ರಯೋಗ ಮಾಡಿ ಮಾಡೋದಕ್ಕೆ ಪೇಪರ್ಲೆಸ್ ಬರ್ತಕ್ಕಂಥ ಡಿಸ್ಕಷನ್ ಬರ್ತಕ್ಕಂಥದ್ದಕ್ಕೆ ನೀವೆಲ್ಲ ಸದಸ್ಯರುಗಳಿಗೂ ಕೂಡ ಒಂದು ರೀತಿಯಾದ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದ್ರ ಜೊತೆಗೆ, ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತೇಳಿದ್ರೆ, ನೀವು ಯಾವುದೇ ಪ್ರಶ್ನೆಗಳನ್ನು ಯಾವುದೇ ಸದಸ್ಯರಿಗೆ ಕೇಳಿದ್ರೆ ಮಂತ್ರಿಗಳು ಹೇಳ್ತಕ್ಕಂಥ ಸರ್ವೇ ಸಾಮಾನ್ಯ ಉತ್ತರ ಏನಂತೇಳಿದ್ರೆ, ಪರಿಶೀಲನೆ ಮಾಡ್ತೀನಿ, ನಾನು ನೋಡ್ತೇನೆ ಅಂತೇಳಿ. ಅವ್ರು ಪರಿಶೀಲನೆ ಮಾಡ್ತೀನಿ ನೋಡ್ತೇನೆ ಅಂತಕ್ಕಂಥದ್ದು ಅದು ಅಶ್ಯೂರೆನ್ಸ್ ಕಮಿಟಿ ಮುಂದೆ ಹೋಗುತ್ತೆ. ಅದು ಹೋಗಿ ಅಶ್ಯೂರೆನ್ಸ್ ಕಮಿಟಿನಲ್ಲಿ ತೀರ್ಪಾಗೋದು ಯಾವಾಗ ಅಂದರೆ ಅವನು ಟರ್ಮ್ ಮುಗಿದೋಗಿರ್ತದೆ. ಟರ್ಮ್ ಮುಗಿದೋದ್ಮೇಲೆ ಅದು ಅಶ್ಯೂರೆನ್ಸ್ ಕಮಿಟಿ ಮುಂದೆ ಹೋಗೋದು. ಇದಕ್ಕೆಲ್ಲದಕ್ಕೂ ಅವಕಾಶ ಕಡಿವಾಣ ಹಾಕೋದಕ್ಕೆ ಸಾಧ್ಯತೆ ಇದೆ. ಇದ್ರ ಬಗ್ಗೆ ನೀವೊಂದು ರೂಲ್ಸ್ ಕಮಿಟಿಯನ್ನು ಮಾಡಿ ಯಾವ ರೀತಿಯ ಕಡಿವಾಣ ಹಾಕ್ಬೋದು ಅಂತಕ್ಕಂಥದ್ರ ಬಗ್ಗೆ ನೀವು ಒಂದು ರೀತಿಯಾದಂಥ ಮಾರ್ಗದರ್ಶನವನ್ನು ಮಾಡಬೇಕು ಅಂತಕ್ಕಂಥ ಹೇಳೋದ್ರ ಜೊತೆಗೆ, ಇವತ್ತು ವಿಧಾನಸಭೆಯಲ್ಲಿ ಚರ್ಚೆಗಳಾಗಬೇಕು. ಚರ್ಚೆಗಳಾದಂಥ ಸಂದರ್ಭದಲ್ಲೇ, ನಿಮ್ಮ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಯಾರೂ ಇರೋದೇ ಇಲ್ಲ, ಕಂಪಲ್ಸರಿ ಬಂದು ಕೂರಲೇಬೇಕು. ಅವರು ಯಾರೋ ಇರ್ತಾರೆ, ಯಾರೋ ಬರ್ಕೊಳ್ತಾರೆ ಅಂತಕ್ಕಂಥ ಪ್ರಶ್ನೆ ಅಲ್ಲ. ಆದರೆ ಇವತ್ತು ಯಾರಾದರೂ ಒಬ್ಬರು ಮಾತಾಡ್ತಾರೆ ಅಂತಂದ್ರೆ ನಾವು ಹೋಗಿ ಕೂರಬೇಕು, ಇಲ್ಲದ್ರೆ ತಪ್ಪಾಗ್ತದೆ ಅಂತಕ್ಕಂಥ ಭಾವನೆ ಅವ್ರಿಗೆ ಆಡಳಿತ ಅಧಿಕಾರಿಗಳಿಗೆ ಬರಬೇಕಾಗ್ತದೆ. ನಾನು ಒಂದು ಮಾತನ್ನು ಹೇಳ್ತೀನಿ ಅಧ್ಯಕ್ಷ, ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ದೇವರಾಜ್ ಅರಸು ಅವರು ಸಿದ್ದರಾಮಯ್ಯನವ್ರ ಜಾಗದಲ್ಲಿ ಕೂತಿದ್ದಂಥದ್ದು ನಾವು ನೋಡಿದ್ವಿ. ನಾವೆಲ್ಲ ಹುಡುಗರು ಅವಾಗ ಚರ್ಚೆ ಆಗ್ತಿದ್ದ, ಆವಾಗ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಚರ್ಚೆ ಆಗಬೇಕಾದಾಗ ಟೇಬಲ್ ಮೇಲೆ ಪುಸ್ತಕಗಳನ್ನ ಇಟ್ಕೊಂಡಿರ್ತಿದ್ರು ರೂಲಿಂಗ್ಸ್ ಕೊಡೋದಕ್ಕೆ. ಚರ್ಚೆ ಎಷ್ಟೊತ್ತವರೆಗೂ ಆಗೋದ್ರೆ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಕೂಡ ಚರ್ಚೆ ಆಗ್ತಾಯಿತ್ತು. ಆ ರೀತಿಯಾಗಿರ್ತಕ್ಕಂಥ ಚರ್ಚೆಗಳನ್ನು ಇವತ್ತು ಆಗ್ತಾಯಿಲ್ಲ. ಅದಕ್ಕೆ ಅಪೋಸಿಷನ್ ಯಾವತ್ತೂ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಇರಬೇಕು. ಅಪೋಸಿಷನ್ ಯಾವಾಗ ಕ್ರಿಯಾಶೀಲವಾಗಿ ಇರ್ತದೋ ಆಗ ಮಾತ್ರ ನಮ್ಮ ಪ್ರಜಾಪ್ರಭುತ್ವದ ತತ್ವ ಉಳಿಯೋದಕ್ಕೆ ಸಾಧ್ಯ ಆಗ್ತದೆ, ಸಂವಿಧಾನದ ಆಶಯಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗ್ತದೆ. ಅಂತಹ ರೀತಿಯಲ್ಲಿ ಎತ್ತರದ ಸ್ಥಾನದಲ್ಲಿ ನೀವು ಕೂತಿದ್ದೀರಿ, ಅತ್ಯಂತ ಸಂತೋಷ. ನಿಮ್ಮ ಭಾಷೆಯನ್ನು ಕೇಳಬೇಕು, ನಿಮ್ಮ ಭಾಷೆಯನ್ನು ನಾವು ಆ ಮಧುರತೆಯನ್ನು ನಾವು ಅನುಭವಿಸುವಂಥ ರೀತಿಯಲ್ಲಿ ಆಗಬೇಕು ಅಂತ ಹೇಳೋದ್ರ ಜೊತೆಗೆ, ಎಲ್ಲೋ ಒಂದು ಕಡೆಗೆ ಇವೆಲ್ಲದಕ್ಕೂ ಕೂಡ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ ಇವತ್ತು ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸುನಿಲ್ ಕುಮಾರ್, ಅದು ಒಂದು ನಿಮಿಷ ಮಿನಿಸ್ಟರ್ಗೆ ನಾವು ಹೋಗ್ಲಿಕ್ಕೆ ಹೆಚ್ಚು ಮಾಡಿ ಮಾತಾಡಿ ಮಾಡ್ಬೋದು. ಆಗ್ಬೋದು ಮಾತಾಡಿ.